ಮನುಷ್ಯ ತನ್ನ ಸುತ್ತಮುತ್ತಲಿನ ಪ್ರಪಂಚದ ರಹಸ್ಯಗಳನ್ನು ಅರಿತುಕೊಳ್ಳಲು ಹರಸಾಹಸು ಅನ್ನೆ ಮಾಡುತ್ತಿದ್ದಾನೆ ಅಂತಹ ರಹಸ್ಯಗಳನ್ನು ನಾವು ನಿಮಗೆ ತಿಳಿಸುತ್ತೇವೆ ಪಿರಮಿಡ್ಗಳು ಅಪಾರವಾದ ಶಕ್ತಿಯಿಂದ ಹಲವಾರು ಉಪಯೋಗಗಳಿವೆ ಈ ಪಿರಮಿಡ್ಗಳು ಬರೀ ಮಮ್ಮಿಗಳನ್ನು ಸಂಗ್ರಹಿಸುವ ಗೋರಿಗಳಲ್ಲ ಜೊತೆಗೆ ಆಹಾರ ಪದಾರ್ಥಗಳನ್ನು ಹಲವಾರು ದಿನಗಳವರೆಗೆ ಪಿರಮಿಡ್ ನಲ್ಲಿ ಸಂಗ್ರಹಿಸಲಾಗುತ್ತದೆ ಹಾಗೂ ಮನುಷ್ಯನ ಆರೋಗ್ಯ ಗುಣಮಟ್ಟವನ್ನು ಸುಧಾರಿಸಲು ಶಸ್ತ್ರಾಸ್ತ್ರಗಳ ಗುಣಮಟ್ಟವನ್ನು ಕಾಪಾಡಲು ಪಿರಮಿಡ್ ಗಳ ಶಕ್ತಿಯನ್ನು ಬಳಸಿಕೊಳ್ಳುತ್ತಾರೆ ಆರುವ ತಟ್ಟೆ ಅಥವಾ ಯು ಇಂದಿಗೂ ರಹಸ್ಯವಾಗಿ ಉಳಿದಿರುವ ವಿಷಯ ಇವುಗಳ ಬಗ್ಗೆ ನಮಗೆ ಖಚಿತವಾದ ಮಾಹಿತಿಯೇ ಇಲ್ಲ ಅಲ್ಲಿ ಇಲ್ಲಿ ಕಂಡವು ಎಂಬ ಸುದ್ದಿಯನ್ನು ನೀವು ಕೇಳುತ್ತೀರಾ ಆದರೆ ನಿಜವಾಗಿ ಇಂತಹ ಸಂಗತಿಯೊಂದು ಇದೆ ಎಂಬುದನ್ನು ನಂಬಲು ಅಸಾಧ್ಯ ಅಸಲಿಗೆ ಈ ಪದವನ್ನು ಹುಟ್ಟಿಹಾಕಿದ್ದು ಅಮೆರಿಕ ಸಂಯುಕ್ತ ಸಂಸ್ಥೆಗಳ ವಾಯುಪಡೆ ನಮ್ಮ ಕಣ್ಣಿಗೆ ಸರಿಯಾಗಿ ಗೋಚರಿಸದ ಹಾಗೂ ಗುರುತಿಸಲಾಗದ ವಸ್ತುಗಳಿಗೆ ಯುಎಫ್ಒ ಎಂದು ಕರೆಯಲಾಗುತ್ತದೆ ಅನ್ಯ ಲೋಕದ ಬಾಹ್ಯಾಕಾಶ ನೌಕೆಗಳಲ್ಲಿ ಉಲ್ಲೇಖನವಿದೆ ಏಲಿಯನ್ಗಳು ಈ ಹಾರುವ ತಟ್ಟೆಗಳಲ್ಲಿ ಸಂಚರಿಸುವೆ ಎಂದು ಯುಎಫ್ಎಗಳ ಮೇಲೆ ಹಲವಾರು ಸಂಶೋಧನೆಗಳು ನಡೆಯುತ್ತಿವೆ ಇನ್ನು ನಡೆಯುತ್ತಲೇ ಇವೆ ಸ್ಟೋನ್ ಹೆಜ್ ಸ್ಟೋನ್ ಹೆಜ್ಜು ಹುಟ್ಟಿಸುತ್ತಿರುವ ಹೂವಾಪೋಗಳನ್ನು ಬಹುಶಃ ಇನ್ಯಾವ ಸಲವು ಹುಟ್ಟಿಸಲಿಲ್ಲ ಈ ಅಗಾಧವಾದ ಸೃಷ್ಟಿಯೊಳಗೆ ಹುದುಗಿ ಹೋಗಿರುವ ವಿಚಿತ್ರ ಹಾಗೂ ರಹಸ್ಯಗಳ ಸಾಲಿಗೆ ಈ ಸ್ಟೋನ್ ಹೆಜ್ ಕೂಡ ಸೇರಿಕೊಂಡಿವೆ ಈ ಸ್ಟೋನ್ ಹೆಜ್ ಇರುವುದು ಇಂಗ್ಲೆಂಡ್ನ ಗ್ರಾಮಾಂತರ ಪ್ರದೇಶದಲ್ಲಿ ಈ ವಿಚಿತ್ರ ಶೈಲಿಯ ಸ್ಮಾರಕ ಎಂಥವ್ರನ್ನ ಒಮ್ಮೆ ಅದರತ್ತ ಕಣ್ಣು ಹಾಯಿಸುವಂತೆ ಮಾಡುತ್ತದೆ ಸುಮಾರು ಐದು ಸಾವಿರ ವರ್ಷಗಳ ಹಿಂದೆ ಈ ಸ್ಮಾರಕ ಹಾಗೆ ನಿಂತಿದೆ ವಿಶಿಷ್ಟವಾದ ಶೈಲಿಯಲ್ಲಿ ಕಟ್ಟಲಾಗಿರುವ ಈ ಸ್ಮಾರಕವನ್ನು ಅಸಲಿಗೆ ಯಾವ ಕಾರಣಕ್ಕೆ ಕಟ್ಟಲಾಗಿದೆ ಅನ್ನೋದು ಇಂದಿಗೂ ತಿಳಿಯಲಿಲ್ಲ ಸುಮಾರು ಇಪ್ಪತ್ತ್ ಮೂರು ವರ್ಷಗಳ ಹಿಂದೆ ತತ್ವಜ್ಞಾನಿ ಪ್ಲಾಟೋ ಅತ್ಯಂತ ಉನ್ನತ ಮಟ್ಟದಲ್ಲಿ ಅಭಿವೃದ್ಧಿ ಹೊಂದಿದ್ದ ಶ್ರೀಮಂತ ಹಾಗೂ ಶಾಂತಿ ತುಂಬಿದ ಒಂದು ಸುಂದರವಾದ ನಾಗರಿಕತೆ ಬಗ್ಗೆ ಉಲ್ಲೇಖಿಸಿದ್ದಾನೆ ಅಂಥದ್ದೊಂದು ಸುಂದರ ನಗರ ಪುಟ್ಟ ದ್ವೀಪ ವಿಚಿತ್ರ ಸಂಗತಿ ಎಂದರೆ ಈ ಸುಂದರ ನಗರ ರಾತ್ರಿ ಬೆಳಗಾಗುವುದರ ಒಳಗೆ ನಾಪತ್ತೆ ಆಗಿದೆ ಈ ನಗರ ಭೀಕರವಾದ ಭೂಕಂಪ ಹಾಗೂ ಪ್ರವಾಹದ ಹೊಡೆತಗೆ ಅಟ್ಲಾಂಟಿಕ್ ಸಾಗರವೊಂದಕ್ಕೆ ಮುಳುಗಿ ಹೋಯಿತು ಇತಿಹಾಸದ ಪುಟದಲ್ಲಿ ಅಚ್ಚೆಯಾಗಿದೆ ಜಗತ್ತಿನ ಹಲವಾರು ಮೇಧಾವಿಗಳು ಹಾಗು ವಿಜ್ಞಾನಿಗಳು ಈ ನಗರ ನಿಜವಾಗಿಯೂ ಇತ್ತೆಂದು ಅಧ್ಯಯನ ಹಾಗೂ ಸಾಕ್ಷಿಗಳಿಂದ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಈ ವಿಡಿಯೋ ಇಷ್ಟವಾದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಮುಂದಿನ ವಿಡಿಯೋ ಅಪ್ಡೇಟ್ಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ